ಈ 10 ವರ್ಷದ ಅವಧಿನಲ್ಲಿ ದೇಶದ ಆರ್ಥಿಕ ಸ್ಥಿತಿಗತಿಗಳು ಏನಾಗಿದೆ ಅಂತ ಆಲೋಚನೆ ಮಾಡಿದರೆ ಇದು ಶ್ರೀಮಂತರ ಪರವಾದಂಥ ಸರ್ಕಾರ ಅನ್ನೋದು ಗೊತ್ತಾಗುತ್ತೆ. ಕಳೆದ ಎನ್ ಡಿ ಎ ಸರ್ಕಾರ, ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರದಲ್ಲಿ ಅದರ ತೆಗೆದುಕೊಂಡಿರತಕ್ಕಂಥ ಆರ್ಥಿಕ ನೀತಿಗಳು ಸಂಪೂರ್ಣವಾಗಿ ಶ್ರೀಮಂತರ ಪರವಾಗಿರೋದ್ರಿಂದ ಅದರ ಪರಿಣಾಮ ಇವತ್ತು ಈ ದೇಶದಲ್ಲಿ ಅದಾನಿ ಅಂಬಾನಿ ಅಂತಕ್ಕಂಥ ಇಬ್ಬರೇ ಇಬ್ಬರು ದೊಡ್ಡ ಶ್ರೀಮಂತರು ಇವತ್ತು ಶತಕೋಟ್ಯಾಧೀಶರಾಗಿ ಬೆಳೀತಾ ಇದ್ದಾರೆ. ಅವ್ರ ಜೊತೆ 150 ಜನ ಸೇರಿಕೊಂಡಿರ್ತಕ್ಕಂಥ ಒಂದು ಕೂಟಕ್ಕೆ ಈ ದೇಶದ 40% ಶ್ರೀಮಂತ ಒಂದು ಆಸ್ತಿ ಕೇವಲ 1% ಶ್ರೀಮಂತರ ಕೈಗೆ ಹೋಗಿದೆ. ಇದು ಅತ್ಯಂತ ಅಪಾಯಕಾರಿಯಾದಂತಹ ಆರ್ಥಿಕ ಬೆಳವಣಿಗೆ. ಇದು ಮತ್ತೊಮ್ಮೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಅದು ಇನ್ನಷ್ಟು ಜಾಸ್ತಿ ಆಗೋ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ ಈ ದೇಶದ 60 ವರ್ಷಗಳಲ್ಲಿ ಈ ದೇಶದ ಸಾರ್ವಜನಿಕ ವಲಯದ ಉದ್ದಿಮೆಗಳನ್ನು ನಿರ್ಮಾಣ ಮಾಡಿದ್ರು. ಬ್ಯಾಂಕ್ ಆಗಿರ್ಬೋದು, ಎಲ್ ಐ ಸಿ ಆಗಿರ್ಬೋದು, ಪೋರ್ಟ್ ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ಬಂದರ್ ಆಗಿರ್ಬೋದು, ಕಲ್ಲಿದ್ದಲು ಗಣಿಗಳಾಗಿರ್ಬೋದು, ಇವನ್ನೆಲ್ಲ ಕೇವಲ 6 ಲಕ್ಷ ಕೋಟಿ ರೂಪಾಯಿಗೆ 6 ಲಕ್ಷ ಕೋಟಿ ರೂಪಾಯಿಗಳಿಗೆ ಲೀಸ್ ಮಾಡಿದ್ದಾರೆ. 50 ವರ್ಷಕ್ಕೆ ಲೀಸ್ ಮಾಡಿದ್ದಾರೆ. ಈ ರೀತಿ ಹಂತ ಹಂತವಾಗಿ ಈ ದೇಶದ ಸಂಪತ್ತನ್ನು ಈ ದೇಶದ ಬಂಡವಾಳಶಾಹಿಗಳ ಕೈಗೆ ಕೊಡೋದ್ರ ಮುಖಾಂತರವಾಗಿ ಅವರು ನಿರ್ವಹಣೆ ಹೆಸರಲ್ಲಿ ನಮ್ಮ ಮೇಲೆ ಅವರು ತೆರಿಗೆಯನ್ನು ಹಾಕ್ತಾ ಅವರು ಲಾಭ ಮಾಡಿಕೊಂಡು ಸಂಪೂರ್ಣವಾಗಿ ಈ ದೇಶದ ಸಂಪತ್ತನ್ನು ಸೂರೆ ಮಾಡತಕ್ಕಂಥ ಅವಕಾಶವನ್ನು ಬಿ ಜೆ ಪಿ ಸರ್ಕಾರ ಇವತ್ತಿನ ಬಂಡವಾಳಶಾಹಿಗಳಿಗೆ ಕೊಟ್ಟಿದೆ. ಇದು ಅತ್ಯಂತ ಅಪಾಯಕಾರಿಯಾದಂಥ ಲಕ್ಷಣ. ಹಾಗಾಗಿ ಈ ಚುನಾವಣೆ 3 ವಿಷಯಗಳ ಮೇಲೆ ಗಂಭೀರವಾಗಿ ಫೋಕಸ್ ಮಾಡ್ತಾ ಇದೆ. 1, ಈ ದೇಶದ ಸಂವಿಧಾನ. 2, ಈ ದೇಶದ ಪ್ರಜಾಸತ್ತೆ. 3, ಈ ದೇಶದ ಬಹುತ್ವ ಭಾರತವನ್ನು ಉಳಿಸ್ತಕ್ಕಂಥ 3 ವಿಷಯಗಳನ್ನ ಇಟ್ಕೊಂಡು ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ಚರ್ಚೆಗೆ ಬಿಡ್ತಾ ಇದೆ. ತಮ್ಮೆಲ್ಲರಿಗೂ ಗೊತ್ತು, ಬಿ ಜೆ ಪಿಯ ಸಂಸದರು ಅನಂತಕುಮಾರ್ ಹೆಗಡೆ ಅವರು ಹೇಳ್ತಾ ಇರ್ತಾರೆ, ಭಾಳಷ್ಟು ಸಲ ಹೇಳಿದ್ದಾರೆ, ಮೊನ್ನೆನೂ ಹೇಳಿದ್ದಾರೆ, ನಾವು ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಿಸ್ತೀವಿ ಅಂತ. ಮೊನ್ನೆ ನಿತಿನ್ ಗಡ್ಕರಿ ಒಂದು ಮಾತು ಹೇಳಿದರು, ನಾವು ಅಧಿಕಾರಕ್ಕೆ ಬರೋದು ಅಥವಾ ನಾವು ಅಧಿಕಾರಕ್ಕೆ ಬಂದರೆ RSSನ ಎಲ್ಲ ವಿಚಾರಗಳನ್ನು ಜಾರಿ ಮಾಡೋದು ನಮ್ಮ ಕರ್ತವ್ಯ ಅಂತಕ್ಕಂಥ ಮಾತನ್ನು ಮೊನ್ನೆ ನಾಗ್ಪುರದಲ್ಲಿ ನಿತಿನ್ ಗಡ್ಕರಿ ಅವರು ಹೇಳಿದರು. ಇದರಿಂದ ನಮ್ಗೆ ಸ್ಪಷ್ಟ ಅನ್ತಾ ಇದೆ, ಇವರೆಲ್ಲರೂ ಕೂಡ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ, ಬಿ ಜೆ ಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಅವರ ಹಿಡನ್ ಅಜೆಂಡಾ ಏನಿದೆ, ಸಂವಿಧಾನವನ್ನು ಬದಲಿಸ್ತಕ್ಕಂಥ ಒಂದು ಅಜೆಂಡಾ ಇದೆ. ಸಂವಿಧಾನನ ಬದಲಿ ಮಾಡೋದು ಅಂತಂದರೆ ಯಾವ ಸಂವಿಧಾನದಲ್ಲಿ ತರ್ತಾರೆ ಅಂತಕ್ಕಂಥ ಆಲೋಚನೆ ಮಾಡಿದರೆ ಇವ್ರು ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ಗಳು RSS ವಿಚಾರಗಳನ್ನು ಜಾರಿ ಮಾಡಬೇಕು ನಾವು ಬದ್ಧ ಇದ್ದೀವಿ ಅಂತ ಹೇಳ್ತಕ್ಕಂಥ ಬಿ ಜೆ ಪಿಯವರ ಆಲೋಚನೆಗಳನ್ನು ನಾವು 2 ತಳುಕು ಹಾಕಿ ನೋಡಿದರೆ ಅವತ್ತು RSS ಈ ದೇಶದ ಅಂಬೇಡ್ಕರ್ ನೇತೃತ್ವದಲ್ಲಿ ರಚನೆಯಾದಂತಹ ಸಂವಿಧಾನವನ್ನು ಒಪ್ಪಿರಲಿಲ್ಲ.